얄로 몰카로. 얄로 몰카로. ಯಾರನ್ನ ಮೂರ್ಖ ಅಂತಿದ್ಯಾ ಮುದಿಯ? ಯಾರ ಮುದಿಯ? ನೀನು ಮುದಿಯ, ನನ್ನನ್ನೇ ಮುದಿಯ ಅಂತಾನೆ. ಹಾ ಲೇಯ್ ಮರಿ, ಸಪ್ತಲೋಕನ ಬೆಳಗು ಆ ಸೂರ್ಯನ್ಗೆ ಮುಪ್ಪು ಬಂದು ಮುಳುಗೋಗ್ತಾನೆ. ಇನ್ನು ನನಗೆ ನಿನಗೆ ಮುಪ್ಪು ಬರಲ್ವೇನೋ? ಏನ್ ನಡಿಬೇಕೋ ಅದು ನಡಿಲೇಬೇಕು. ಅದಕ್ಕೆ ತ್ರಿಮೂರ್ತಿಗಳು ತಲೆ ಬಾಗ್ತಾರೆ, ತ್ರಿಶಕ್ತಿಗಳು ಸಪ್ತಶಕ್ತಿಗಳು ತಲೆ ಬಾಗ್ತವೆ. ಆದ್ರೆ ಕೆಲವು ಮೂರ್ಖರು ಆಗದೆ ಇರೋದನ್ನೆಲ್ಲ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ವ್ಯರ್ಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಪ್ರಾರಂಭದಲ್ಲಿ ಅಂಥವ್ರಿಗೆ ಜಯ ಸಿಕ್ಕಿದಾಗ ಅನ್ಸುತ್ತೆ ಅದು ಸತ್ಯ ಅಲ್ಲ. ಆದ್ರೆ ಆ ಕ್ಷಣಿಕ ಜಯನ್ನೇ ಅಂತಿಮ ಜಯ ಅಂತ ತಿಳ್ಕೊಳ್ಳೋ ಮೂರ್ಖರು ಇರ್ತಾರೆ. ನಾಟಕ ಅಂದ್ಮೇಲೆ ಸೂತ್ರಧಾರಿ ಇದ್ದೇ ಇರ್ತಾನೆ, ಪಾತ್ರಧಾರಿಗಳನ್ನ ಆಟ ಆಡಿಸ್ತಾನೆ ಇರ್ತಾನೆ. ಏ ಹುಚ್ಚ, ಬಾಯಿ ಮುಚ್ಕೊಂಡು ಹೋಗಿಲ್ಲಿಂದ. ಏಯ್ ನೀನ್ ಕಣ ಹುಚ್ಚ, ಹೋಗೋ ಸಮಯ ಬಂದ್ರೆ ನಾನು ಹೋಗ್ತೀನಿ, ನೀನು ಹೋಗ್ತೀಯ. ಬಾಯಿ ಮುಚ್ಕೊಂಡು ನಿಂತ್ಕೋ. ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನಿಮಗೆಲ್ಲ ನೆನಪಿಸ್ತೀನಿ. ಹಿಂದೆ ಒಂದ್ಸಲ ಹಿಂಗೆ ಆಗಿತ್ತು. ಆಗ ನಮ್ ದುರ್ಗಿ ನರಬಲಿ ಕೇಳಿದ್ಲು. ನರಬಲಿ ಆಯ್ತಾರೆ, ಎಲ್ಲರೂ ಸಾಯ್ತಾರೆ, ಪಾಪ ಮಾಡಿದವರು ಬಣ್ಣಾಗ್ತಾರೆ. ಯಾಕೆಂದ್ರೆ ಅವಳು ದುರ್ಗಿ, ಅವಳಿಗೆ ಕಾಯೋದು ಗೊತ್ತು, ಕೊಲ್ಲೋದು ಗೊತ್ತು. ಎಂತೆಂಥ ಧನುಜರನ್ನು ದಮನ ಮಾಡಿದಾಳೆ. ಅಂಥದ್ರಲ್ಲಿ ಮಾನವ ರೂಪದಲ್ಲಿರೋ ದಾನವರನ್ನ ದಮನ ಮಾಡದೆ ಇರ್ತಾಳ? ಮಾಡೇ ಮಾಡ್ತಾಳೆ. ಹಿರಿಯರೇ, ನೀವೇನ್ ಹೇಳ್ತಾ ಇದ್ದೀರಿ ಅರ್ಥ ಆಗ್ತಿಲ್ಲ. ಮಳ್ಳ ಮಳ್ಳ ಅರ್ಥ ಆದ್ರೂ ಅರ್ಥ ಆಗದೆ ಇರೋ ತರ ಮಾತಾಡ್ತಾ ಇದೀಯಾ? ನೀನು ಬೊಲೆ ಮಾಯಕಾರ, ಎಷ್ಟೇ ಆದ್ರೂ ಆ ಮಾಯಕಾರನ ಭಕ್ತ ಅಲ್ವಾ ನೀನು? ಆಯ್ತಾಯ್ತು, ನಿನಗೂ ಇಲ್ಲಿರೋ ಎಲ್ರಿಗೂ ಅರ್ಥ ಆಗೋಗ್ ಹೇಳ್ತೀನಿ. ದುರ್ಗಿ ಸಿಕ್ರು ಸಿಕ್ರು ಮತ್ತೆ ಅವಳನ್ನ ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ದುರ್ಗಿ ಸಿಕ್ಕಿದ್ರು ತಾಯಂದ್ರು ಸಿಗ್ಬೇಕು. ತಾಯಂದ್ರು ಅಂದ್ರೆ ಮಾತೆಯರು, ಸಪ್ತಮಾತೆಯರು. ಸಪ್ತಮಾತೆಯರು ಇಲ್ದೆ ದುರ್ಗಿ ಮತ್ತೆ ಬಂದು ತನ್ನ ಸ್ವಸ್ಥಾನದಲ್ಲಿ ಕೂರೋದಿಲ್ಲ. ಇದೇ ಸತ್ಯ, ಇದೇ ಸತ್ಯ. ಸ್ವಾಮಿಗಳೇ, ನೀವ್ ಏನ್ ಹೇಳ್ತಾ ಇದ್ದೀರಾ ಎಲ್ಲ ಒಗಟೊಗಡಾಗಿದೆ, ಸ್ವಲ್ಪ ಬಿಡಿಸ್ ಹೇಳಿ. ನಮ್ಮೂರ ದುರ್ಗಿನ ಅಮೃತೇಶ್ವರಿ ನದಿನ ದಾಟಿ ತಗೊಂಡೋಗಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಹಾಗೇನಾದ್ರೂ ತಗೊಂಡ್ ಹೋದ್ರೆ ಅವರು ತಕ್ಷಣ ರಕ್ತಕಾರಿ ಸಾಯ್ತಾರೆ. ಹಾಗೆ ಅವರು ಸಾಯ್ದೆ ಇರಬೇಕು ಅಂದ್ರೆ ಸಪ್ತ ಮಾತೃಕೆಯರ ಸಹಾಯ ಪಡಿಬೇಕು. ಹಾಗೆ ಪಡ್ಕೊಂಡ್ರೆ ಮಾತ್ರ ತಾಯಿ ದುರ್ಗಿನ ಅಮೃತಪುರದಿಂದ ಹೊರಗೆ ತಗೊಂಡೋಗಕ್ಕೆ ಸಾಧ್ಯ. ಆದ್ರೆ ಸಪ್ತ ಮಾತೆಯರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಹಾಗೆ ಇನ್ನೊಂದ್ ಮಾತು ಹೇಳ್ತೀನಿ, ಎಲ್ರೂ ಕೇಳಿಸ್ಕೊಳ್ಳಿ. ನಮ್ಮಮ್ಮ ದುರ್ಗಿನ ತನ್ನ ವಶದಲ್ಲಿ ಇಟ್ಕೊಳ್ಳೋ ಗಂಟು ಇನ್ನೂ ಹುಟ್ಟಿಲ್ಲ. ನಚಿಕೇತ ಬಿಟ್ರೆ ಅವ್ರು ಹೀಗೆ ಮಾತಾಡ್ತಾ ಇರ್ತಾರೆ, ಕಳ್ಸಪ್ಪ ಅವ್ರನ್ನ ಅಲ್ಲಿಂದ. ಯಾರನ್ನ ನೀನ್ ಆಚೆ ಕಳ್ಸೋದು? ಇದು ನಮ್ಮಮ್ಮನ ಮನೆ. ನಮ್ಮಮ್ಮ ಬಂದ್ಮೇಲೆ ಇವನ್ ನಾನ್ ನೋಡಿಸ್ಬಿಟ್ಟ ಅಂತ ಹೇಳಿದ್ರೆ ಆಯ್ತು ನಿನ್ ಕತೆ. ಆ ತಪ್ಪು ಮಾತ್ರ ಮಾಡ್ಬೇಡ, ಯಾಕೆಂದ್ರೆ ತಪ್ಪು ಮಾಡಿದವರು ಎಲ್ರೂ ಅನುಭವಿಸಿ ಅನುಭವಿಸ್ತಾರೆ. ನೋಡಪ್ಪ, ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಸಿದ್ಧಲಿಂಗ ಸ್ವಾಮಿಗಳೇ, ಇವ್ರ ಮಾತಿನ ಕಡೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ, ಅವ್ರಿಗೆ ಹುಚ್ಚ ಹಿಡ್ದಿದೆ. ಯಾರ್ಗ ಹುಚ್ಚ ಅಂತ ಇದ್ಯಾ? ನೀನ್ ಕಣ ಹುಚ್ಚ, ನೀವೆಲ್ಲ ಏನ್ ಸಿದ್ಧಲಿಂಗ ಸ್ವಾಮಿಗಳೇ, ಹೇಗಾಗೋಯ್ತಲ್ಲ, ಹಾಗಂತ ಕೈ ಚೆಲ್ಲಿ ಕೂತ್ಕೊಳ್ಳುವಂತ ಸಮಯ ಅಲ್ಲ ಇದು. ಹೌದೌದು, ಇದು ಮಠಕ್ಕೆ ಹೋಗೋ ಸಮಯ, ನಡೀರಿ ಮಠಕ್ಕೆ ಹೋಗೋಣ. ಏ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಏ ಕೈ ಚೆಲ್ಲಿ ಸುಮ್ನೆ ಕೂತ್ಕೊಳಕಾಗಲ್ಲ ಅಂತ ಸಿದ್ಧಲಿಂಗನ ಹೇಳಿಲ್ವಾ? ನೀನ್ ಯಾರೋ ದೊಣ್ಣೆ ನಾಯ್ಕ, ನಿನ್ನ ಅಪ್ಪನೆ ಪಡ್ಕೊಂಡು ನಾವು ಮಠಕ್ಕೆ ಹೋಗ್ಬೇಕಾ? ತಾಮ್ರ, ಕೈ ಚೆಲ್ಲಿ ಕೂತ್ಕೊಳಕಾಗಲ್ಲ ಅಂದ್ರೆ ದುರ್ಗಾ ಮಾತೆ ವಿಗ್ರಹ ಎಲ್ಲಿದೆ ಅದನ್ನ ಹುಡುಕ್ಬೇಕು ಅನ್ನೋದು ನನ್ನ ಮಾತಿನ. ಅಪ್ಪ ತಂದೆ ಸಿದ್ಧಲಿಂಗ, ನೀನು ತಿನ್ನು ಅಂತ ಹಿಂಗ್ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ, ನೀನು ಹಿಂಗ್ ಹೇಳಿದ್ರೆ ನಮಗೆ ಹೆಂಗ್ ಅರ್ಥ ಆಗುತ್ತೆ? ನಿಮ್ಗೆ ಹೆಂಗ್ ಹೇಳಿದ್ರು ಅರ್ಥ ಆಗಲ್ಲ ಅನ್ನೋದು ಪಾಪ ಸಿದ್ಧಲಿಂಗ ಸ್ವಾಮಿಗಳಿಗೆ ಗೊತ್ತಿಲ್ಲ. ಅದೇ ಕೋಣನ್ ಮುಂದೆ ಕಿಂದ್ರಿ ಬರ್ಸಂಗೆ. ಯಾರೋ ಕೋಣ, ಯಾರೋ ಕಿಂದ್ರಿ ಬಾರಿಸ್ತಾ ಇರೋದು? ಸಮಯಕ್ ಸರಿಯಾಗಿ ಗಾದೆ ಬಂತು ಅಂತ ಹೇಳ್ಬಿಟ್ಟೆ. ಇದರಲ್ಲಿ ಕೋಣ ಯಾರು ಕಿಂದ್ರಿ ಯಾರು ಬರ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಏನು ಗಂಗಾಧರ, ನೀವೆಲ್ಲ ಸುಮ್ನೆ ಇರ್ತೀರಾ? ಅಲ್ಲ ಸಿದ್ಧಲಿಂಗ, ದುರ್ಗಾ ಮಾತೆ ವಿಗ್ರಹ ಎಲ್ಲಿದೆ ಅಂತ ನಾವ್ ಹೇಗ್ ಕಂಡಿಡಿಯೋದು? ಆ ಹಿರಿಯರೇ ಹೇಳಿದ್ರಲ್ಲ, ದುರ್ಗಾ ಮಾತೆ ಅಮೃತೇಶ್ವರಿ ನದಿನ ದಾಟಿ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು, ಒಂದು ಕ್ಷಣ ಆ ಹಿರಿಯರು ಹೇಳಿದ್ದು ಸತ್ಯ ಅಂತ ಅನ್ಕೊಳ್ಳಿ. ತಾಯಿ ಅಮೃತೇಶ್ವರಿ ನದಿನ ದಾಟಿ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿ ಕುಡ್ಕೊಂಡು ದುರ್ಗಾದೇವಿ ದೇವಸ್ಥಾನ ಮಧ್ಯಭಾಗದಲ್ಲಿ ನಾವು ಊರು ಗಡಿನ ದಾಟದೆ ಗಡಿ ಭಾಗದಲ್ಲೇ ತಾಯಿನ ಹುಡುಕಿದ್ರೆ ತಾಯಿ ಸಿಗ್ಬೋದು. ತಾಯಿ ನಮಗ್ ಸಿಗ್ಬೇಕು ಅಂದ್ರೆ ಮೊದ್ಲು ನಾವು ಸಪ್ತ ಮಾತೃಕೆಯರನ್ನ ಹುಡುಕ್ತೇವೆ. ನೀನ್ ಹೇಳ್ತಾ ಇರೋದೆಲ್ಲ ಸರಿ ಇದೆ ಸಿದ್ಧಲಿಂಗ, ಆದ್ರೆ ಈ ಊರೇನು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ವಲ್ಲ. ಇಲ್ಲಿ ದುರ್ಗಾ ಮಾತೇನ ಸಪ್ತ ಮಾತೃಕೆಯರನ್ನ ಹುಡುಕೋದು ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕ್ದಾಗ ಆಗುತ್ತೆ. ಇಷ್ಟಕ್ಕೂ ಸಪ್ತ ಮಾತೃಕೆಯರು ಹೇಗಿರ್ತಾರೆ? ನೀವ್ ಹಾಗೆ ಅನ್ಕೊಂಡ್ರೆ ಈ ಕಾರ್ಯ ಅಸಾಧ್ಯ ಅಂತ. ನಂಬಿಕೆಯಿಂದ ನುಗ್ಗಿದ್ರೆ ಯಾವ ಕಾರ್ಯನೂ ಅಸಾಧ್ಯ. ಈ ಕಾರ್ಯಕ್ಕೆ ದುರ್ಗಾ ಮಾತೆ ನಮ್ಮನ್ನ ಖಂಡಿತ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಸಪ್ತ ಮಾತೃಕೆಯರು ಹೇಗಿರ್ತಾರೆ ಅಂತ ಕೇಳಿದ್ರು. ನಾನು ಓದಿರೋ ಪ್ರಕಾರ ಸಪ್ತ ಮಾತೃಕೆಯರು ವಿಗ್ರಹ ರೂಪದಲ್ಲಿ ಇರ್ತಾರೆ. ಅದು ಕಪ್ಪನೆಯ ಶಿಲೆ. ವಿಗ್ರಹದ ಕೆಳಭಾಗ ಈ ಆಕಾರದಲ್ಲಿ ಇರುತ್ತೆ, ಮೇಲ್ಭಾಗ ಈ ಆಕಾರದಲ್ಲಿ ಇರುತ್ತೆ. ನಿನ್ ಮಾತು ಕೇಳ್ತಾ ಇದ್ರೆ ನಮಗೂ ಹುಡುಕ್ಬೇಕು ಅನ್ನೋ ಉತ್ಸಾಹ ಮೂಡ್ತಾ ಇದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುರುಹು ಸುಳುವು ಸಿಕ್ಕಿದ್ರೆ ಒಳ್ಳೇದಲ್ವಾ? ಹೌದೌದು ಸಿದ್ಧಲಿಂಗ, ದುರ್ಗಾ ಮಾತೆಗೆ ಸಪ್ತ ಮಾತೃಕೆಯರಿಗೆ ಸಂಬಂಧಪಟ್ಟ ಹಾಗೆ ತಾಳೆಗರಿಗಳು ಸಿಕ್ಕಿದ್ರೆ ನಮ್ ಹುಡುಕಾಟಕ್ಕೆ ಸಹಾಯ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೀವ್ ಹೇಳ್ತಾ ಇರೋದು ಸರಿ ಇದೆ. ಆ ಬಗ್ಗೆ ತಾಳೆಗರಿ ಗ್ರಂಥ ಇದ್ದೇ ಇರುತ್ತೆ. ಆ ತಾಳೆಗರಿ ಗ್ರಂಥಗಳು ಎಲ್ಲಿರುತ್ತೆ ಸಿದ್ಧಲಿಂಗ ಸ್ವಾಮಿಗಳೇ? ಪ್ರಧಾನ ಅರ್ಚಕ ಅಂಬಿಕಪ್ಪನ್ ಕೇಳಿದ್ರೆ ಗೊತ್ತಾಗುತ್ತೆ. ಏನೋ ಅಂಬಿಕಪ್ಪನ್ ವಿಚಾರಿಸ್ಬೇಕಾ? ಅಂಬಿಕಪ್ಪನೇ ಕಳ್ಳ ಅಂತ ಸಾವುಕಾರ್ ವೀರಭದ್ರಯ್ಯನವ್ರ ಮಗ ಹೇಳಿಲ್ವಾ? ಅದಕ್ಕೆ ಸಾವುಕಾರ್ ವೀರಭದ್ರಯ್ಯ ತಕತೈ ತಕತೈ ಅಂತ ತಾಳ ಹಾಕಿಲ್ವಾ? ಅದಕ್ಕೆ ವೀರಭದ್ರಯ್ಯನವ್ರ ಶ್ರೀಮತಿ ಅಂಬಿಕಪ್ಪ ಹಾಗಲ್ಲ ಅಂತ ಹೇಳಿಲ್ವಾ? ಹೌದು, ಸತ್ಯ ಗೊತ್ತಿಲ್ಲದೆ ಹಾಗೆ ಯಾರ ಮೇಲೂ ಅನುಮಾನ ಪಡಬಾರ್ದು. ಅಂಬಿಕಪ್ಪನ ಹತ್ರ ಹೋಗಿ. ಹಾ ಹೋಗಿ ಹೋಗಿ, ನೀವ್ ವಿಚಾರಿಸ್ಕೊಂಬನ್ನಿ, ನಾವ್ ಇಲ್ಲೇ ಇರ್ತೀವಿ. ಕುತ್ಕೊಳ್ರ.
ದಣಿ, ನಿಮ್ಮ ಆಸೆ ಅಭೀಷ್ಟಗಳೆಲ್ಲ ಈಡೇರೋ ಸಮಯ ಹತ್ರ ಬಂದಾಯ್ತು. ಆಗ್ಬೇಕು ಆಗ್ಬೇಕು ಅಂತ ತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇರೋದು. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ದಣಿ. ನಾನು ಬಯಸ್ತಾ ಇರೋ ಫಲ ನನ್ನ ಸಿಕ್ಕಿದ ತಕ್ಷಣ ನಿನ್ನ ಧನ ಕನಕದಲ್ಲಿ ಮುಳುಗಿಸ್ಬಿಡ್ತೀನಿ ಮಾಲಿಂಗ. ನಿಮ್ಮ ಬಾಯಿಂದ ಈ ಮಾತನ್ನ ಕೇಳೋದಕ್ಕೆ ಇಷ್ಟೊಂದು ಸಂತೋಷ ಆಗ್ತಾ ಇದೆ. ಕೈಗೂಡ್ಬಿಟ್ರೆ ಖಂಡಿತ ಕೈಗೊಡತ್ತೆ ತಾಯಿ ದುರ್ಗೆ. ನಾನು ಛಲದಂತಕ ಮಲ್ಲ, ಅಡಿಗಡಿಗೂ ಆಸೆಗಳ ಆಗಸಾನ ಕಟ್ಕೊಂಡು ಬೆಳೆದವನು. ನನಗೆ ನನ್ನ ಜೀವನದಲ್ಲಿ ಎರಡೇ ಗೊತ್ತಿರೋದು, ಒಂದು ಅರಳೋದು, ಇನ್ನೊಂದು ಅಳಿಯೋದು. ವೀರಭದ್ರಯ್ಯ ಅಳಿಯೋದಂತೂ ದೂರದ ಮಾತು. ನಿನ್ನ ಶಕ್ತಿನ ಪಡ್ಕೊಂಡು ನಾನು ಅರಳ್ತೇನೆ ಅರಳ್ತೇನೆ ಅರಳಿ ಆರ್ಪಡಿಸ್ತೇನೆ. ನಾನು ಚಿರಂಜೀವಿ ಆಗ್ತೇನೆ. ಏನಾಯ್ತು ಅಂತ ಹೀಗ್ ಒದ್ದಾಡ್ತಾ ಇದೀಯ ನೀನು? ಏನು ಆಗ್ತಾ ಇದೆ ಅಂತ ನಿಂಗೆ ಗೊತ್ತಿಲ್ವಾ? ಆಗಬಾರ್ದು, ಏನೂ ಆಗ್ತಾ ಇಲ್ಲ. ಆಗ್ಬೇಕಾಗಿರೋದೇ ಆಗ್ತಾ ಇರೋದು. ಏನು ಆಗ್ಬೇಕಾಗಿರೋದೇ ಆಗ್ತಾ ಇರೋದು? ಧರ್ಮದ ದಾರಿಯಲ್ಲಿ ನಡೆದ್ರೇನೆ ಬಯಸಿದ್ದು ದಕ್ಕೋದಿಲ್ವಂತೆ. ಅಧರ್ಮದ ದಾರಿಯಲ್ಲಿ ನಡೆದ್ರೆ ಹೇಗೋ ದಕ್ಕುತ್ತೆ, ಹೇಗೋ ಉದ್ಧಾರ ಆಗ್ತಾರೆ. ಬಾಯ್ ಬಿಟ್ರೆ ನ್ಯಾಯ ಧರ್ಮ ನೀತಿ ಅಂತ ಬೋಧನೆ ಶುರು ಮಾಡ್ಬಿಡ್ತೀನಿ. ಅಲ್ಲಮ್ಮ, ನೀನೇನಾದ್ರು ಸಂಸಾರ ಬಿಟ್ಟು ಸನ್ಯಾಸಿನಿ ಆಗ್ಬೇಕು ಅಂತ ಹೊರಟಿದ್ಯಾ ಏನು? ಸಂಸಾರಿ ಆಗಿದ್ದು ಸನ್ಯಾಸಿ ತರ ಬದುಕಿದ್ರೇನೆ ಪರಮಾತ್ಮ ಮೆಚ್ಚೋದು. ನಿನ್ನಂಗಿದ್ರೆ ನಿನ್ನಂಗ್ ಬದುಕಿದ್ರೆ ಯಾರ್ ಬೇಕಾದ್ರೂ ಮೆಚ್ಚಬಹುದು, ಆದ್ರೆ ನಮ್ಮ ಮನಸ್ಸು ಅದು ಮೆಚ್ಚಲ್ಲ. ನಮಗ್ ಬೇಕಾಗಿರೋದು ದಕ್ಕಲ್ಲ. ಆಹಾ, ಎಷ್ಟೇ ಆದ್ರೂ ನಿನ್ನ ಅಪ್ಪನ ಮಗ ಅಲ್ವಾ, ಅವ್ರನ್ನೆಲ್ಲಿ ಬಿಟ್ಕೊಡ್ತೀಯ? ಹೀಗೆ ಮಾತಾಡ್ತಿರ್ತೀಯೋ ಅಥವಾ ತೆಪ್ಪಗಿರ್ತೀಯೋ? ಅಪ್ಪ ಬರೋ ಸಮಯ ಆಯ್ತು. ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ತು ಹೇಳೇ ಬಿಡ್ತೀನಿ. ಏನಂತ ಹೇಳ್ತೀಯ? ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಏನಂದೆ? ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನಿನಗ್ ಸರಿ ಇಲ್ಲ ಅಂದ್ರೆ ಅದು ನಿನ್ ಹಣೆ ಬರ. ನನಗ್ ಸರಿ ಇದೆ, ಇದು ನನ್ನ ಹಣೆ ಬರ. ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದೀರಾ? ನಮ್ಗೇನ್ರಿ ಕಡಿಮೆ ಆಗಿದೆ? ಓ, ಹೆಚ್ಚು ಕಡಿಮೆ ಬಗ್ಗೆ ಮಾತಾಡೋ ಅಷ್ಟು ಮುಂದು ಓದ್ಬಿಟ್ಯಾ ನೀನು? ನೋಡೆ, ಹೀಗೆ ಶಕ್ತಿನ ಆರಾಧಿಸೋದು ನನಗೆ ನನ್ನ ವಂಶಕ್ಕೆ ಹೊಸ್ತಲ್ಲ. ನಮ್ಮ ವಂಶದ ಹಿರಿಯರು ಹಿಂದಿನಿಂದ ಆರಾಧಿಸ್ಕೊಂಡು ಬಂದಿರದೆ ಅದನ್ನೇ ನಾನು ಮಾಡ್ತಾ ಇರೋದು. ಚಿರಂಜೀವಿ ಆಗ್ಬೇಕು ಅಂತ ನಮ್ಮಅಪ್ಪ ತಾತ ಮುತ್ತಾತ ಎಲ್ಲ ಪ್ರಯತ್ನ ಪಟ್ರು, ಆದರೆ ಅದು ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಈಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಪ್ರಯತ್ನ ಫಲ ಕೊಡದ್ರಲ್ಲಿದೆ. ಹುಟ್ಟದ ಮೇಲೆ ಸಾಯ್ಲೇಬೇಕು, ಯಾರು ಚಿರಂಜೀವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಗಿರೋದು ಇಬ್ರು ಮಕ್ಕಳು, ಅವ್ರ ಜೀವನ ರೂಪಿಸೋದು ನಮ್ ಮುಖ್ಯ. ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ಇದನ್ನೆಲ್ಲ ಬಿಟ್ಬಿಡಿ. ಇಂಥ ಶುದ್ರ ಕೆಲಸ ಮಾಡೋರ್ ಸಂಸಾರ ಚಿತ್ರ ಚಿತ್ರ ಆಗೋಗುತ್ತಂತೆ. ಕೈ ಮುಗ್ದು ಕೇಳ್ಕೊಳ್ತೀನಿ, ತಾಯಿ ವಿಗ್ರಹನ ಗರ್ಭಗುಡಿ ತಗೊಂಡು ಹೋಗಿ ಮರು ಪ್ರತಿಷ್ಠಾಪನೆ ಮಾಡಿಸ್ಬಿಡಿ. ಅಪ್ಪ ಬಿಡಪ್ಪ, ಏನ್ ಮಾಡ್? ಎಷ್ಟೇ ಪೋಗ್ರು ನಿನ್ಗೆ, ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದ್ರಿಂದ ಉದ್ಧಾರ ಆಗ್ತೇನೆ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಒಲೆ ಮುಂದೆ ಕೂತು ತಂದು ಹಾಕಿದನ್ನ ಬೇಯಿಸಿ ಬಡಿಸೋದಷ್ಟೇ ನಿನ್ ಕೆಲ್ಸ. ಅಷ್ಟು ಮಾತ್ರ ಮಾಡು. ಅದನ್ನ ಬಿಟ್ಟು ಇಲ್ದೆ ಇರೋ ಉಸಾಬರಿ ಮಾಡಕ್ ಬಂದ್ರೆ ನಿನ್ನ ಉಸುರನ್ನ ನಿಲ್ಲಿಸ್ಬಿಡ್ತೀನಿ. ಹುಷಾರ್. ಏ ಈಶಾನ್ಯ, ನಿಮ್ಮಮ್ಮನ್ಗೆ ಬುದ್ಧಿ ಹೇಳು, ನನ್ ದಾರಿಗೆ ಅಡ್ಡ ಬರಬೇಡ ಅಂತ. ಇಲ್ಲ ಅಂದ್ರೆ ಅಡ್ಡ ಬರ್ತಾರೋ ಅವಳನ್ನ ಅಡ್ಡಡ್ಡ ಸಿಗದು ತೋರಣ ಕಟ್ಬಿಡ್ತೀನಿ. ನಮ್ಮ ಊರಿನ ದುರ್ಗೆನ ಪ್ರತಿಷ್ಠಾಪನೆ ಮಾಡಿದ್ದೆ ನಮ್ಮ ಹಿರಿಯರು. ಆ ದೇವಿ ನಮ್ಮ ಕುಲಕ್ಕೆ ಸೇರಿದ್ದು, ಅದಕ್ಕೆ ನಾನ್ ತಂದಿಟ್ಕೊಂಡಿರೋದು. ನಾನು ಮಾಡ ಶುದ್ರ ಪೂಜೆ ಮುಗಿದು ಬಂದ ಅಮಾವಾಸ್ಯ ಮಾರನೇ ದಿನ ಹುಟ್ಟೋ ಸೂರ್ಯನ ಮೊದಲನೇ ಕಿರಣ ನನ್ನ ಮೈ ಮೇಲೆ ಬಿದ್ದರೆ ನಾನು ಈ ಸಿದ್ಧಿಗೋಸ್ಕರ 45 ವರ್ಷದಿಂದ ನಿರಂತರವಾಗಿ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಇದನ್ನ ನೀನಲ್ಲ, ಸಾಕ್ಷಾತ್ ದೇವಿ ಬಂದು ಹೇಳಿದ್ರು. ನಾನ್ ನಿಲ್ಸೋದಿಲ್ಲ. ನಮ್ಮ ಅಪ್ಪ ಚಿರಂಜೀವಿ ಆಗೋದ್ರೆ ನನ್ನ ಹಿಡಿಯೋರು ತಡಿಯೋರು ಯಾರು ಇರೋದಿಲ್ಲ ಅಲ್ವಾ ಅಪ್ಪ? ಸಿದ್ಧಲಿಂಗ ಸ್ವಾಮಿಗಳೇ, ನಮ್ಮ ತಾತ ಮುತ್ತಾತ ಎಲ್ಲರೂ ಅಮೃತಪುರದ ದುರ್ಗೆನ ಪೂಜೆ ಮಾಡಿಕೊಂಡೇ ಬಂದಿದ್ದೀರಿ. ಅವತ್ತಿನಿಂದ ಇವತ್ತಿನವರೆಗೂ ತಾಯಿ ನಮ್ಮನ್ನ ಎಲ್ಲ ಕಷ್ಟದಿಂದನೂ ಕಾಪಾಡಿಕೊಂಡೇ ಬಂದಿದ್ದಾಳೆ. ಹೀಗಿರುವಾಗ ನಾನು ಅವಳಿಗೆ ದ್ರೋಹ ಬಗ್ಗೆಯಕ್ಕಾಗುತ್ತಾ? ಹಾಗೆ ಬಗದ್ರೆ ನಾನು ನೆಮ್ಮದಿಯಿಂದ ಸಂತೋಷವಾಗಿರಕ್ಕಾಗತ್ತಾ ಸಿದ್ಧಲಿಂಗ ಸ್ವಾಮಿಗಳೇ? ನಿಮ್ಮ ಮಾತಿನಿಂದ ನೀವೇನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ತದೆ. ಆದರೆ ಅದು ಎಲ್ರಿಗೂ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಬೇಕು ಅಂದ್ರೆ ತಾಯಿ ವಿಗ್ರಹ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಹಾಗೆ ಗೊತ್ತಾಗ್ಬೇಕು ಅಂದ್ರೆ ತಾಯಿ ವಿಗ್ರಹ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ನಿಮ್ಮಿಂದ ಸಹಾಯ ಆಗ್ಬೇಕು. ಸಹಾಯನ? ಅದು ನನ್ನ ಕರ್ತವ್ಯ. ಏನ್ ಮಾಡ್ಬೇಕು ಅಂತ ಹೇಳಿ. ನೀವು ನಿಮ್ಮ ತಲತಲಾಂತರದಿಂದ ದೇವಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರು. ಹಾಗೆ ದೇವಿಗೆ ಸಂಬಂಧಪಟ್ಟ ತಾಳೆಗರಿ ಗ್ರಂಥ ನಿಮ್ಮ ಹತ್ರ ಇದ್ದೇ ಇರುತ್ತೆ. ದಯವಿಟ್ಟು ಅದನ್ನ ಕೊಟ್ರೆ ಅದರಿಂದ ತಾಯಿ ಎಲ್ಲಿದ್ದಾಳೆ ಅನ್ನೋ ಸುಳಿವು ನಮಗೆ ಸಿಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಹಿರಿ ಸಿದ್ಧಲಿಂಗ ಸ್ವಾಮಿಗಳು ತಂದ್ಕೊಳ್ತ. ಅನ್ಯತಾ ಭಾವಿಸ್ಬೇಡಿ. ಈ ಗ್ರಂಥಗಳನ್ನ ನಾವು ತಗೊಂಡು ಹೋಗ್ಬೋದಾ? ಧಾರಾಳವಾಗಿ ತಗೊಂಡು. ನನಗೆ ನನ್ನ ತಾಯಿ, ನಮ್ಮೂರಿನ ತಾಯಿ ಸಿಕ್ಕರೆ ಸಾಕು. ನಿಮ್ಮ ಪ್ರಯತ್ನದಿಂದ ತಾಯಿ ಸಿಕ್ಕರೆ ಜನ್ಮ ಜನ್ಮಾಂತರಕ್ಕೂ ನಿಮ್ಮನ್ನ ಸ್ಮರಣೆ ಮಾಡ್ತೀನಿ. ಅಂಥ ದೊಡ್ಡ ಮಾತುಗಳನ್ನ ಆಗ್ಬೇಡಿ. ತಾಯಿ ಖಂಡಿತ ಸಿಕ್ಕೇ ಸಿಗ್ತಾಳೆ. ನಾವಿನ್ ಬರ್ತೀವಿ. ಶರಣ ಶರಣ. ಬನ್ನಿದಣೆ ಬನ್ನಿ. ಬರೋದಿರ್ಲಿ, ಏನಾಯ್ತು? 3 ಮಾತೃಕೆಯರು ನಮ್ಮ ಕೈವಶ ಆಯ್ತು ದಣೆ. ಹೌದಾ? ಹೌದು ದಣೆ. 3ನೇ ಮಾತೃಕೆ ಎಲ್ಲಿ?
ಫ್ರಂಟ್.